ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಐತಿಹಾಸಿಕ ಅಯೋಧ್ಯೆ ತೀರ್ಪು ಹಿನ್ನೆಲೆ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು. ಮಸೀದಿಗೆ 5 ಎಕರೆ ಪರ್ಯಾಯ ಭೂಮಿ ನೀಡಲು ಸೂಚನೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸ್ವಾಗತ. ಕಲಬುರಗಿಯಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆ. ಪೊಲೀಸ್ ಕಟ್ಟೆಚ್ಚರದಲ್ಲಿ ಬಿಸಿಲನಾಡು. ಅಯೋಧ್ಯೆ ತೀರ್ಪು ಸ್ವಾಗತಿಸಿದ ನಾಡಿನ ಗಣ್ಯರು. ತೀರ್ಪು ಸ್ವಾಗತಿಸಿದ ಹುಣಸೆಹೊಳಿ ಶ್ರೀಗಳು. ಸೌಹಾರ್ದತೆ ಕಾಪಾಡಲು ಶೆಟ್ಟರ್ ಮನವಿ. ಈಗ ವಾರ್ತೆಗಳ ವಿವರ. ಅಯೋಧ್ಯೆಯ ವಿವಾದಕ್ಕೆ ಸಂಬಂಧಿಸಿದ ಬಹು ನಿರೀಕ್ಷಿತ ತೀರ್ಪು ಶನಿವಾರ ಪ್ರಕಟಗೊಂಡಿದ್ದು, ವಿವಾದಿತ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ 5 ಸದಸ್ಯರ ನ್ಯಾಯಪೀಠ ತೀರ್ಪು ಓದಿ ನಿರ್ಮೋಹಿ ಅಖಾಡದ ಅರ್ಜಿ ವಜಾ ಮಾಡಿತು. ರಾಮ್ಲಲ್ಲಾರನ್ನೇ ಮುಖ್ಯ ಅರ್ಜಿದಾರ ಎಂದು ಮಾನ್ಯ ಮಾಡಿತು. ವಿವಾದಿತ ಜಾಗ ರಾಮ್ಲಲ್ಲಾಗೆ ಸೇರಿದ್ದು, ಅಲ್ಲಿ ರಾಮ ಮಂದಿರ ನಿರ್ಮಿಸಬೇಕು. ಮಂದಿರದ ಹೊಣೆಯನ್ನ ಟ್ರಸ್ಟ್ಗೆ ನೀಡಬೇಕು. ಟ್ರಸ್ಟ್ ರಚಿಸಲು ರಾಮ ಮಂದಿರ ನಿರ್ಮಾಣಕ್ಕೆ ಮತ್ತು ಮಸೀದಿಗೆ ಪರ್ಯಾಯ ಭೂಮಿ ನೀಡಲು ಸರ್ಕಾರಕ್ಕೆ 3-4 ತಿಂಗಳ ಗಡುವು ವಿಧಿಸಲಾಗಿದೆ. ಸುನ್ನಿ ವಕ್ಷ್ ಬೋರ್ಡ್ಗೆ ಮಸೀದಿ ನಿರ್ಮಾಣಕ್ಕೆ ಬೇರೆ ಪ್ರತ್ಯೇಕ 5 ಎಕರೆ ಭೂಮಿ ನೀಡಬೇಕು ಎಂದು ನ್ಯಾಯಪೀಠ ಆದೇಶದಲ್ಲಿ ತಿಳಿಸಿದೆ. ಬಾಬ್ರಿ ಮಸೀದಿಯನ್ನ ಖಾಲಿ ಜಾಗದಲ್ಲಿ ನಿರ್ಮಿಸಲಾಗಿಲ್ಲ. ವಿವಾದಿತ ಕಟ್ಟಡ ಇಸ್ಲಾಮಿಕ್ ಸಂರಚನೆ ಹೊಂದಿಲ್ಲ ಎಂದು ನ್ಯಾಯಪೀಠ ಹೇಳಿತು. ರಾಮ ಅಲ್ಲಿಯೇ ಜನಿಸಿದ ಎಂಬುದು ಹಿಂದೂಗಳ ನಂಬಿಕೆ. ನಂಬಿಕೆಯು ವೈಯಕ್ತಿಕ ವಿಷಯ. ಹಿಂದೂಗಳು ಅಯೋಧ್ಯೆಯನ್ನ ರಾಮನ ಜನ್ಮಸ್ಥಾನ ಅಂತ ನಂಬಿದ್ದಾರೆ. ಈ ವಿಚಾರದಲ್ಲಿ ಅವರಿಗೆ ಧಾರ್ಮಿಕ ಭಾವನೆಗಳಿವೆ. ಮುಸ್ಲಿಮರು ಆ ಜಾಗ ಬಾಬ್ರಿ ಮಸೀದಿಯದ್ದು ಅಂತಾರೆ. ಆದರೆ ರಾಮ ಅಲ್ಲಿ ಜನಿಸಿದ್ದ ಎಂಬ ಹಿಂದೂಗಳ ನಂಬಿಕೆ ವಿವಾದ ರಹಿತವಾದದ್ದು. ಆದರೆ ಈ ಭೂಮಿ ಯಾರಿಗೆ ಸೇರಿದ್ದೆಂಬ ವ್ಯಾಜ್ಯವು ಸಂಪೂರ್ಣವಾಗಿ ಕಾನೂನಿಗೆ ಸಂಬಂಧಿಸಿದ್ದು ಎಂದು ನ್ಯಾಯಪೀಠ ಹೇಳಿತು. ಮಸೀದಿಗೆ ಹಾನಿ ಮಾಡಿದ್ದು ಕಾನೂನು ಕೈಗೆ ತೆಗೆದುಕೊಂಡಿದ್ದು ಸರಿಯಲ್ಲ. ವಿವಾದಿತ ಜಾಗವನ್ನ 3 ಭಾಗ ಮಾಡಿದ್ದಕ್ಕೆ ಎಲ್ಲೆಡೆಯಿಂದಲೂ ವಿರೋಧವಿದೆ ಎಂಬುದನ್ನು ನ್ಯಾಯಪೀಠ ಉಲ್ಲೇಖಿಸಿತು. ಅಯೋಧ್ಯೆ ವಿಷಯವಾಗಿ ಭಾರತ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪು ಐತಿಹಾಸಿಕ ತೀರ್ಪು, ಇದನ್ನ ಸ್ವಾಗತಿಸುತ್ತೇವೆ ಎಂದು ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಗೋವಿಂದ ಕಾರಜೋಳ, ಯಾರ ಪರವಾಗಿ ತೀರ್ಪು ಬಂದರೂ ಸ್ವಾಗತಿಸುವುದಾಗಿ ಹೇಳಿದ್ದೇವೆ, ಅದರಂತೆ ನಡೆದುಕೊಳ್ಳುತ್ತೇವೆ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ದೇಶದ 130 ಕೋಟಿ ಜನ ಸ್ವಾಗತಿಸಿರಬೇಕು. ನ್ಯಾಯಾಲಯ ನೀಡಿದ ತೀರ್ಪು ಅನ್ವಯ ಕೇಂದ್ರ ಸರ್ಕಾರ ನಡೆಯಲಿದೆ. ಭಾರತದ ಏಕತೆ ಅಖಂಡತೆ ಉಳಿಸಿ ಬೆಳೆಸಿಕೊಂಡು ಹೋಗಲು ತೀರ್ಪು ಸಹಾಯವಾಗಲಿದೆ. ತೀರ್ಪು ದೇಶದ ಪ್ರತಿಯೊಬ್ಬರು ಗೌರವಿಸಿ ಶಾಂತಿ ಸಹಬಾಳ್ವೆಯಿಂದ ಸ್ವಾಗತಿಸಬೇಕು ಎಂದರು. ಕಲಬುರಗಿ ಸಂಸದ ಉಮೇಶ್ ಜಾಧವ್ ಕೂಡ ಶಾಂತಿಯುತವಾಗಿ ತೀರ್ಪು ಸ್ವಾಗತಿಸುವಂತೆ ಜನರಲ್ಲಿ ಮನವಿ ಮಾಡಿದರು. ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಪು ಹಿನ್ನೆಲೆ ಕಲಬುರಗಿ ನಗರಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕಲಬುರಗಿ ನಗರದಾದ್ಯಂತ 144 ಸೆಕ್ಷನ್ ಜಾರಿಯಾಗಿದ್ದ, ಇದರ ಹಿನ್ನೆಲೆ ನಗರದಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಭದ್ರತೆಗಾಗಿ ನಗರದಲ್ಲಿ 4,000 ಪೊಲೀಸರ ನಿಯೋಜನೆ. 4 KSRP ತುಕಡಿ, CAR, DAR ಮತ್ತು ಸಿವಿಲ್ ಪೊಲೀಸರು ಸೇರಿ 4,000 ನಿಯೋಜನೆ ಮಾಡಲಾಗಿದೆ. ತೀರ್ಪಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಕಾರಿ ಸ್ಟೇಟಸ್ ಹಾಕಿದ್ದವರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಪ್ರಚೋದನಕಾರಿ ಸ್ಟೇಟಸ್ ಹಾಕಿದ್ದವರ ಗಡಿಪಾರು ಮಾಡುವುದಾಗಿ ಕಟ್ಟೆಚ್ಚರ ಕೊಟ್ಟ ಕಲಬುರಗಿ ಕಮಿಷನರ್ ಎಂ ನಾಗರಾಜ್ ಹೇಳಿಕೆ ನೀಡಿದ್ದಾರೆ. RTO ಕಚೇರಿಯಲ್ಲಿ ನಕಲಿ ದಾಖಲೆ ಪಡೆದು ವಾಹನ ಪರವಾನಿಗೆ ನೀಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರಿಗೆ ಮನವಿ ನೀಡಿದರು. ಕಲಬುರಗಿ ನಗರದ RTO ಕಚೇರಿಯಲ್ಲಿ ವಾಹನ ಸವಾರರಿಗೆ ಸೂಕ್ತವಾದ ದಾಖಲಾತಿ ಪಡೆಯದೆ ನಕಲಿ ದಾಖಲಾತಿ ಪಡೆದು ವಾಹನ ಪರವಾನಿಗೆ ನೀಡುತ್ತಿದ್ದಾರೆ. ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆಯ ಕಾರ್ಯಕರ್ತರು, ಉಪಮುಖ್ಯಮಂತ್ರಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಗೋವಿಂದ ಕಾರಜೋಳ ಅವರಿಗೆ ಮನವಿ ನೀಡಿದ್ದಾರೆ. ರಾಮ ಮಂದಿರ ಅಯೋಧ್ಯೆ ತೀರ್ಪು ಪ್ರಕಟ ಆಗೈತ್ರಿ. ರಾಮ ಮಂದಿರ ನಿರ್ಮಾಣ ಮಾಡಬೇಕು, ಮುಸ್ಲಿಮರಿಗೆ ಪರ್ಯಾಯ 5 ಎಕರೆ ಜಮೀನು ಬೇರೆ ಕಡೆ ಕೊಡಬೇಕು ಅಂತ ಆರ್ಡರ್ ಆಗೈತೆ. ಏನಾಗ ಬಯಸ್ತೀರಿ ಐತಿಹಾಸಿಕ ತೀರ್ಪು? ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದು ನೀಡಿದಂಥ ತೀರ್ಪನ್ನು ಸ್ವಾಗತಿಸ್ತೇವೆ ಮತ್ತು ಇದೊಂದು ದೇಶದ ಇತಿಹಾಸದಲ್ಲಿ ಐತಿಹಾಸಿಕ ತೀರ್ಪು. ಈ ತೀರ್ಪನ್ನು ಎಲ್ಲರೂ, ಈ ದೇಶದ 130 ಕೋಟಿ ಜನನೂ ಒಪ್ಪುವಂಥ ತೀರ್ಪು. ಸರ್ವೋಚ್ಚ ನ್ಯಾಯಾಲಯ ಹೇಳಿದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಭಾರತ ಸರ್ಕಾರ ಮಾಡಬೇಕು, ಮಾಡೇ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ನಮಗದ. ಇದೊಂದು ಭಾರತದ ಐಕ್ಯತೆ ಮತ್ತು ಸೌಹಾರ್ದತೆ ಅತ್ಯುತ್ತಮವಾದಂಥ ತೀರ್ಪು. ಭಾರತದ ಏಕತೆ ಮತ್ತು ಅಖಂಡತೆಯನ್ನು
ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಈ ತೀರ್ಪು ಸಹಾಯ ಆಗ್ತದಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ. ಸರ್, ಜನಸಾಮಾನ್ಯರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಈ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ? ನಾನು ಬೆಳಗ್ಗೆನೇ ತಮ್ಮ ಮೂಲಕ ಈಗಾಗಲೇ ವಿನಂತಿ ಮಾಡಿದ್ದೇನೆ. ಈ ತೀರ್ಪನ್ನು 130 ಕೋಟಿ ಜನನು ಗೌರವಿಸಿ ಶಾಂತಿಯಿಂದ ಸಹಬಾಳ್ವೆಯಿಂದ ಬಾಳ್ತಕ್ಕಂಥದ್ದಕ್ಕೆ ಭಾರತ ದೇಶದಲ್ಲಿ 130 ಕೋಟಿ ಜನನೂ ಭದ್ರಾಗಬೇಕು ಮತ್ತು ಭಾರತದ ಐಕ್ಯತೆ ಮತ್ತು ಏಕತೆಗೆ ಇದೊಂದು ಮೈಲಿಗಲ್ಲಿ ಆಗ್ತದೆ. ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಅಣ್ಣ ತಮ್ಮಂತರಕ್ಕೆ ಬಾಳಬೇಕು ಅಂತ ಹೇಳಿ ವಿನಂತಿ. ಸರ್, ಈ ತೀರ್ಪಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇಲ್ಲಿನ ಅಧಿಕಾರಿಗಳಿಗೆ ಏನು ನಿರ್ದೇಶನ ಕೊಡಕ್ಕೆ ಬಯಸ್ತೀವಿ? ಅಧಿಕಾರಿಗಳಿಗೆ ಏನು ನಿರ್ದೇಶನ ಕೊಡಬೇಕಾಗಿತ್ತು ಅದು ನಿನ್ನೆನೆ ಕೊಟ್ಟಿದ್ದೆ. ಅದರ ಪ್ರಕಾರ ಅವರೆಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ. ಬೆಳಗಾಗೋದ್ರಲ್ಲೇ ಅವ್ರು ತಯಾರಾಗಿದ್ದರು, ನಿನ್ನೆನೆ ಹೇಳಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕರ ಅಧ್ಯಕ್ಷರಾಗಿ ಡಾಕ್ಟರ್ ಆರ್ ಸಿ ಕಾಂತ, ಉಪಾಧ್ಯಕ್ಷರಾಗಿ ಡಾಕ್ಟರ್ ಎಸ್ ಆರ್ ಮುತ್ತಿಗೆ, ಡಾಕ್ಟರ್ ನಿರ್ಮಲಾ ರಾಮ್ಪುರೆ, ಕಾರ್ಯದರ್ಶಿಯಾಗಿ ಎಸ್ ಎಸ್ ಹಿರೇಮಠ್, ಜಂಟಿ ಕಾರ್ಯದರ್ಶಿಯಾಗಿ ವಿ ಎಸ್ ನಂದ್ಯಾಳ್ ಅವರನ್ನು ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ. ಹಿರಿಯ ವೈದ್ಯ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಟಿಎಸ್ ಗವಿಮಠ್, ಡಾಕ್ಟರ್ ವಸಂತ್ ಕುಮಾರ್, ಡಾಕ್ಟರ್ ನಿರ್ಮಲಾ ಹಿರೇಮಠ್, ಡಾಕ್ಟರ್ ಎಸ್ ಎಸ್ ಕದ್ದರ್ಗಿ, ಚಂದ್ರಕಾಂತ್ ತುಪ್ಪದವರನ್ನು ಆಯ್ಕೆ ಮಾಡಲಾಯಿತು. ಕಲಬುರಗಿ ನಗರದ ವಿದ್ಯಾನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ವಸತಿ ನಿಲಯ ಮತ್ತು ಜಿಡಿಎ ಲೇಔಟ್ನಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸತಿ ನಿಲಯಕ್ಕೆ ಸಮಾಜ ಕಲ್ಯಾಣ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸಿದ್ರಾಮ್ ಬಿ ಪ್ಯಾಟಿ ಅವರು ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಕಂಡು ವಸತಿ ನಿಲಯಗಳ ಮೇಲ್ವಿಚಾರಕರನ್ನ ತರಾಟೆಗೆ ತೆಗೆದುಕೊಂಡರು. ಕಲಬುರಗಿಯ ವಿದ್ಯಾನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ವಸತಿ ನಿಲಯದಲ್ಲಿ ಒಟ್ಟು 164 ವಿದ್ಯಾರ್ಥಿನಿಯರಲ್ಲಿ 104 ವಿದ್ಯಾರ್ಥಿನಿಗಳು ಹಾಜರಿದ್ದು ಬಯೋಮೆಟ್ರಿಕ್ ಆಹಾರ ಧಾನ್ಯಗಳ ಸ್ಟಾಕ್ ಮತ್ತು ವಸತಿ ನಿಲಯವು ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ, ಗಣಕಯಂತ್ರಗಳು ಕಾರ್ಯನಿರ್ವಹಿಸುತ್ತಿಲ್ಲ, ವಸತಿ ನಿಲಯದಲ್ಲಿ ಶಿಕ್ಷಕರಿಗೆ ನೇಮಕ ಮಾಡಿರುವುದಿಲ್ಲ, ಒಟ್ಟಾರೆ ವಸತಿ ನಿಲಯವು ಅವ್ಯವಸ್ಥೆಯ ಆಗರವಾಗಿದೆ. ಇನ್ನು ನಗರದ ಜಿಡಿಎಲ್ ಲೇಔಟ್ನಲ್ಲಿ 3 ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸತಿ ನಿಲಯಕ್ಕೆ ಮುಂಜಾನೆ 9 ಗಂಟೆಗೆ ಭೇಟಿ ನೀಡಿ ಪರಿಶೀಲಿಸಲಾಗಿ ಬಯೋಮೆಟ್ರಿಕ್ ಅಳವಡಿಸಿರುವುದಿಲ್ಲ, ವಾಚನಾಲಯ ಸೌಲಭ್ಯ ಇರುವುದಿಲ್ಲ, ಶೌಚಗೃಹ ಹಾಗೂ ಸ್ನಾನಗೃಹ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಮತ್ತು ವಸತಿ ನಿಲಯವು ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ, ವಸತಿ ನಿಲಯದಲ್ಲಿ ಶಿಕ್ಷಕರಿಗೆ ನೇಮಕ ಮಾಡಿರುವುದಿಲ್ಲ, ಆಹಾರ ಧಾನ್ಯಗಳು ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಸರಬರಾಜಾಗಿರುವುದು ಕಂಡುಬಂದಿದೆ, ವಸತಿ ನಿಲಯಗಳ ಮೇಲ್ವಿಚಾರಕರನ್ನು ತರಾಟೆಗೆ ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಸೂಚಿಸಲಾಯಿತು, ಮಕ್ಕಳಿಗೆ ಗುಣಮಟ್ಟದ ಆಹಾರ ನೀಡಲು ತಿಳಿಸಲಾಯಿತು, ಕಳಪೆ ಮಟ್ಟದ ಆಹಾರ ಧಾನ್ಯಗಳು ಸರಬರಾಜು ಮಾಡುತ್ತಿರುವ ಗುತ್ತಿಗೆದಾರರ ಬಿಲ್ಲುಗಳನ್ನು ತಡೆಹಿಡಿದು ಸೂಕ್ತ ಕ್ರಮ ಜರುಗಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಿಳಿಸಲಾಯಿತು ಮತ್ತು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ಶಿಕ್ಷಣ ಪಡೆದು ಒಳ್ಳೆಯ ನಾಗರಿಕರಾಗಬೇಕೆಂದು ತಿಳಿಸಲಾಯಿತು. ಹೊದಲೂರು ತಾಂಡಾದಲ್ಲಿ ಆಟದ ಮೈದಾನ ನಿರ್ಮಾಣ ಕಾಮಗಾರಿಗೆ ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಗುರುನಾಥ್ ಪಾಟೀಲ್, ತಾಲೂಕಾ ಬಿಜೆಪಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕಂದಗೋಳೆ, ಗ್ರಾಮ ಪಂಚಾಯತ್ ಸದಸ್ಯ ನೀಲಕಂಠ ಚೌಹಾಣ್, ಗೋಪಾಲ್ ನಾಯಕ್, ಮಲ್ಲಿನಾಥ್ ಕೋರೆ, ಬಾಬು ರಾಠೋಡ್, ಮಹಬೂಬ್, ಲೋಕೋಪಯೋಗಿ ಇಲಾಖೆ ಎಇಇ ಈರಣ್ಣ ಕುಣಿಕೇರಿ, ಜೆಇ ಕರಬಸಪ್ಪ ಪರಸಗಿ ಮುಂತಾದ ಪ್ರಮುಖರು ಹಾಜರಿದ್ದರು. ಅಯೋಧ್ಯೆ ತೀರ್ಪು ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕಟ್ಟೆಚ್ಚರ ಘೋಷಣೆಯಾಗಿದ್ದು ಪೊಲೀಸ್ ಇಲಾಖೆಯಿಂದ ನಗರದಲ್ಲಿ 20 ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಲಾಗಿದೆ. ಶನಿವಾರ ಅಯೋಧ್ಯೆಯ ತೀರ್ಪು ಪ್ರಕಟಣೆಗೊಂಡಿದ್ದು ಆಯಾ ಕಟ್ಟಿನ ಜಾಗದಲ್ಲಿ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿಕೊಂಡಿರುವ ಹುಬ್ಬಳ್ಳಿಯಲ್ಲಿ ಹೆಚ್ಚಿನ ಭದ್ರತೆಯನ್ನು ಪೊಲೀಸ್ ಇಲಾಖೆಯ ವತಿಯಿಂದ ನೀಡಲಾಗಿದೆ. ಒಟ್ಟು 5 ಕೆಎಸ್ಆರ್ಪಿ ಪಡೆಗಳು ಎಸ್ಎಆರ್ ತುಕಡಿಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಈದ್ಗಾ ಮೈದಾನ, ಸಿದ್ಧಾರೂಢ ಮಠ, ಶಹಾಬಜಾರ್, ಹಳೆ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ಟಿಪ್ಪುನಗರ್, ಬೆಂಡಿಗೇರಿ, ಚೆನ್ನಮ್ಮ ವೃತ್ತ, ರೈಲ್ವೆ ನಿಲ್ದಾಣ, ಸರ್ವೋದಯ ವೃತ್ತ, ಸ್ವಾಗತ ಕಾಲೋನಿ ಮಸದಿ, ದುರ್ಗದ ಬಾಯಿಲ್ ಬಳಿಯ ರಾಮ ಮಂದಿರ ಸೇರಿ 20 ಪ್ರದೇಶಗಳನ್ನು ಸೂಕ್ಷ್ಮ ಎಂದು ಗುರುತಿಸಲಾಗಿದೆ. ಈಗಾಗಲೇ ರೌಡಿಶೀಟರ್ಗಳ ಮೇಲೆ ಕೋಮು ಭಾವನೆ ಕೆರಳಿಸುವ ವ್ಯಕ್ತಿಗಳ ಮೇಲೆ ಕಾಕಿ ಪಡೆ ಕಣ್ಣಿಟ್ಟಿದೆ. ಒಂದು ವೇಳೆ ಯಾರಾದರೂ ಶಾಂತಿ ಕದಡುವ ಪ್ರಯತ್ನ ಮಾಡಿದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರೇಟ್ ಮಾಹಿತಿ ನೀಡಿದೆ.
ಕೊಟ್ಟಂಗರಿಯದು. ಸುಪ್ರೀಂ ಕೋರ್ಟ್ನಲ್ಲಿ ಶ್ರೀರಾಮ ಜನ್ಮಸ್ಥಳದಲ್ಲಿ ಶ್ರೀರಾಮನ ದೇವಾಲಯ ನಿರ್ಮಾಣಕ್ಕೆ ತೀರ್ಪು ನೀಡಿದ್ದು ಸ್ವಾಗತಾರ್ಹ ಎಂದು ಹುಣಸಿಹೊಳೆ ಶ್ರೀ ಕಣ್ವ ಮಠದ ಪೂಜ್ಯ ಶ್ರೀ ಕಣ್ವ ವಿದ್ಯಾ ವಿರಾಜತೀರ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ತೀರ್ಪಿಗಾಗಿ ದೇವಾನುದೇವತೆಗಳು ಮತ್ತು ಯತಿಗಳು ಕಾಯುತ್ತಿದ್ರು. ಅದು ಈಡೇರಿದ್ದು ನಮಗೆ ತುಂಬಾ ತೃಪ್ತಿ ತಂದಿದೆ. ನಮ್ಮ ದೇಶ ತುಂಬಿದ ಕೊಡ ಎನ್ನುವುದಕ್ಕೆ ಈ ತೀರ್ಪು ಸಾಕ್ಷಿಯಾಗಿದೆ. ಈ ತೀರ್ಪನ್ನು ಎಲ್ಲರೂ ಸ್ವಾಗತಿಸಬೇಕು ಎಂದು ಹುಣಸಿಹೊಳೆ ಶ್ರೀ ಕಣ್ವ ಮಠದ ಪೂಜ್ಯ ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ತೀರ್ಪು ಬಹುಸಂಖ್ಯಾತ ಹಿಂದೂಗಳಿಗೆ ಬಹಳ ಸಂತೋಷ ಸಂಭ್ರಮವನ್ನುಂಟು ಮಾಡಿದೆ. ಇದು ಆಗಲೇಬೇಕಾಗಿರೋದು ಆಗಿದೆ. ಸೊ ನ್ಯಾಯಾಲಯ ನ್ಯಾಯಯುತವಾಗಿ ತೀರ್ಪನ್ನು ಕೊಟ್ಟಿರೋದು ನಿಜಕ್ಕೂ ಶ್ಲಾಘನೀಯ. ಈ ಒಂದು ತೀರ್ಪಿನಿಂದ ಯಾವುದೇ ವಿಧವಾದಂತಹ ಒಂದು ದೋಷ ಅಥವಾ ಬೇರೆ ಧರ್ಮೀಯರು ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳದೆ ಹಿಂದೂಸ್ತಾನ ಮತ್ತು ಹಿಂದೂಗಳ ಭಾವನೆಗೆ ಪೂರಕವಾಗಿ ಅವರು ವರ್ತಿಸಿದ್ದೇ ಆದರೆ ನಾವು ಅವರನ್ನ ಜೊತೆಯೇ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ನಮ್ಮದು ಸಹಿಷ್ಣುತಾ ಪ್ರಧಾನ ದೇಶ, ನಮಗೆ ತಿತಿಕ್ಷಸ್ವ ಭಾರತ ಅಂತ ಕೃಷ್ಣ ಪಾಠ ಮಾಡಿದ್ದಾನೆ. ಸೊ ಆ ನಿಟ್ಟಿನಲ್ಲಿ ಸಹಿಷ್ಣುತಾ ದೇಶ ನಮ್ಮದು, ಎಲ್ಲರನ್ನೂ ಒಪ್ಪಿಕೊಂಡು ಹೋಗುವಂಥ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಆದ್ದರಿಂದ ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಬಂದಂಥ ಈ ತೀರ್ಪನ್ನು ಅಲ್ಪಸಂಖ್ಯಾತರು ಕೂಡ ಗೌರವಿಸಿ ನಮ್ಮ ಜೊತೆಗೆ ಅವರು ಕೈ ಕೂಡಿಸಿದರೆ ಅವರಿಗೂ ಕೂಡ ತುಂಬನೇ, ನಾವು ಹಿಂದೂ ಸಮಾಜ ಹಿಂದೂ ಧರ್ಮ ಅವ್ರಿಗೂ ಕೂಡ ನಾವು ಭಾವಿಸ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಅವ್ರು ಕೈಗೂಡಿಸಬೇಕು ಮತ್ತು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಮಾಧಾನ ಶಾಂತಿಯಿಂದ ಸಂಯಮದಿಂದ ವರ್ತಿಸಬೇಕು ಅಂತ ನಾವು ಕರೆ ಕೊಡ್ತೇವೆ. ಯಾದಗಿರಿ ಜಿಲ್ಲೆಯಾದ್ಯಂತ ಸೆಷನ್ 144 ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸ್ SP ರಿಷಿಕೇಶ್ ಭಾಗವಾನ್, ಸೋನಿಮಣೆ DC ಎಂ ಕೋರ್ಮಾರ್ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನ ಮಾಡಲಾಯಿತು. ಎಸ್, ಯಾದಗಿರಿ ನಗರದ ಶಾಸ್ತ್ರಿ ವೃತ್ತ, ಸುಭಾಷ್ ವೃತ್ತ, ಗಾಂಧಿ ವೃತ್ತ ಮೊದಲಾದ ಕಡೆ ಪೊಲೀಸ್ ರೂಟ್ ಮಾರ್ಚ್. SP ಋಷಿಕೇಶ್ ಭಗವಾನ್, ಸೋನವಣೆ, DC ಎಂ ಕೋರ್ಮಾರ್ ನೇತೃತ್ವದಲ್ಲಿ ಪೊಲೀಸ್ ಪಥಸಂಚಲನ ಮಾಡಲಾಯಿತು. ಜಿಲ್ಲಾದ್ಯಂತ 144 ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. 600 ಹೆಚ್ಚು ಪೊಲೀಸರ ಕಟ್ಟೆಚ್ಚರ ವಹಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸಾಮಾಜಿಕ ಜಾಲತಾಣಗಳ ಮೇಲೆ ಕಾಕಿ ನಿಗಾ ವಹಿಸಿದ್ದು ಶಾಂತಿ ಕಾಪಾಡುವಂತೆ SP ಮನವಿ ಮಾಡಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆ್ಯಪ್ ಆಗಲಿ ಫೇಸ್ಬುಕ್ ಆಗಲಿ ಅಲ್ಲಿ ಪ್ರಚೋದನಕಾರಿ ಸಂದೇಶವನ್ನು ಹಾಕುವುದು ಅಂತ ಏನು ಮಾಡೋಕ್ಕೆ ಸಾರ್ವಜನಿಕರು ಹೋಗಬಾರ್ದು. ಅಂತ ಸಂದೇಶಗಳು ಕಂಡು ಬಂದಲ್ಲಿ ಅದರ ಮೇಲೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಾವು ನಿಗಾ ವಹಿಸಿದ್ದೀವಿ. ಯಾವುದು ಮೆಸೇಜ್ ಹರಿದಾಡ್ತಾ ಇದ್ರೆ ಅಂತ ಕಂಡು ಬಂದಲ್ಲಿ ನಮ್ಮ ಗಮನಕ್ಕೆ ಬಂದಲ್ಲಿ ಅಂಥವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಈ ಸರ್ವೋಚ್ಚ ನ್ಯಾಯಾಲಯದಿಂದ ಬರುವಂಥ ಒಂದು ತೀರ್ಪು, ಅದು ನಮ್ಮ ದೇಶದಲ್ಲಿರುವಂಥ ಹೈಯೆಸ್ಟ್ ಅಪೆಕ್ಸ್ ಕೋರ್ಟ್, ಅದು ಅಲ್ಲಿಂದ ಏನು ತೀರ್ಪು ಬರುತ್ತೆ ಅದನ್ನು ಗೌರವಿಸಬೇಕು, ಎಲ್ಲರೂ ಶಾಂತಿಯನ್ನು ಕಾಪಾಡಬೇಕು. ಇರಬೇಕು.
ಅಯೋಧ್ಯೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಪ್ರಕಟ ಮಾಡಿದ್ದು ಇದನ್ನ ಪ್ರತಿಯೊಬ್ಬರು ಸ್ವಾಗತಿಸಬೇಕೆಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿದರು. ಅಯೋಧ್ಯೆ ರಾಮ ಜನ್ಮಭೂಮಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಂದ ಹಿನ್ನೆಲೆಯಲ್ಲಿ ಶನಿವಾರದಂದು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ಇದ್ದ ರಾಮ ಜನ್ಮಭೂಮಿ ವಿವಾದಕ್ಕೆ ಸುಪ್ರೀಂ ಕೋರ್ಟ್ ಇಂದು ಅತ್ಯುತ್ತಮ ರೀತಿಯಲ್ಲಿ ಅಂತ್ಯ ಆಡಿದೆ. ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ದೇಶದಲ್ಲಿ ಸೌಹಾರ್ದತೆ ಕಾಪಾಡಿಕೊಳ್ಳುವ ತೀರ್ಪು ಆಗಿದ್ದು ಇದನ್ನು ಪ್ರತಿಯೊಬ್ಬರು ಸ್ವಾಗತಿಸಬೇಕು. ಅಲ್ಲದೆ ಹಿಂದೂ ಮುಸ್ಲಿಂ ಬಾಂಧವರು ಈ ತೀರ್ಪನ್ನು ಸೌಹಾರ್ದತೆಯ ಸಂಕೇತವಾಗಿ ಸ್ವೀಕರಿಸಿದಾಗ ದೇಶದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ. ಈ ದೃಷ್ಟಿಯಿಂದ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳುವುದು ಅವಶ್ಯ ಎಂದರು. ಇವತ್ತೇನು ಕೋಟ್ಯಾಂತರ ಜನ ಇದೆ, ಅವರ ಒಂದು ನಂಬಿಕೆ ಇದೆ, ಅಯೋಧ್ಯದಲ್ಲಿ ರಾಮ ಹುಟ್ಟಿದ್ದಾರೆ, ಅಯೋಧ್ಯೆ ರಾಮನ ಜನ್ಮ ಸ್ಥಾನ, ಈ ಒಂದು ನಂಬಿಕೆ ಇದಲ್ಲ, ಆ ನಂಬಿಕೆಗೆ ಪುರಸ್ಕಾರ ಮಾಡುವಂತ ಒಂದು ತೀರ್ಪು. ಮತ್ತು ಅವರು ನಿರ್ದಿಷ್ಟವಾಗಿ ಆ ಡಿಸ್ಪ್ಯೂಟೆಡ್ ಏನು ಸ್ಥಳ ಇದೆ ಅದು ಕಂಪ್ಲೀಟ್ ಅಲ್ಲಿ ರಾಮ ಮಂದಿರ ಆಗಬೇಕು, ಅದನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮತ್ತು ವಿದಿನ್ 3 ಮಂತ್ಸ್ 3 ತಿಂಗಳೊಳಗಾಗಿ ಅಲ್ಲಿ ಒಂದು ಟ್ರಸ್ಟನ್ನು ಮಾಡಿ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂಥದ್ದು. ಮತ್ತು ಇವರಿಗೆ ಮುಸ್ಲಿಂ ಕಮ್ಯುನಿಟಿಯವರಿಗೆ ಒಂದು ಮಸೀದಿ ಕಟ್ಟಲಿಕ್ಕೆ 5 ಎಕರೆ ಜಮೀನನ್ನು ಅಯೋಧ್ಯೆಯಲ್ಲಿ ಕೊಡುವಂಥದ್ದು ಎಲ್ಲವೂ ಸಹಿತ ಅಂದರೆ ಇವತ್ತು ಎಲ್ಲರಿಗೆ ಒಂದು ಐತಿಹಾಸಿಕವಾದ ತೀರ್ಪನ್ನು ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ನಾನು ನಾಡಿನ ಜನತೆಯಲ್ಲಿ ಎಲ್ಲರಲ್ಲಿ ನಾನು ವಿನಂತಿ ಮಾಡುವಂಥದ್ದು, ಇವತ್ತು ಭಾಳ ವರ್ಷಗಳಿಂದ ಇದೊಂದೇನೋ ಡಿಸ್ಪ್ಯೂಟ್ ಇತ್ತು, ಈ ರೀತಿಯಾದಂಥ ಒಂದು ರೀತಿಯ ಅತಂತ್ರ ಪರಿಸ್ಥಿತಿ ಇತ್ತು, ಹೀಗಾಗಿ ಇದ್ರ ಬಗ್ಗೆ ವಾದ ವಿವಾದಗಳಿದ್ದು ಎಲ್ಲದಕ್ಕೂ ಒಂದು ಇತಿಹಾಸನ ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆ ಇತಿಹಾಸ ಹಾಡಿದೆ. ಆ ಹಿನ್ನೆಲೆಯಲ್ಲಿ ಹಿಂದೂಗಳು ಮುಸ್ಲಿಮ್ಸು ಎಲ್ಲರೂ ಒಂದು ಸೌಹಾರ್ದ ರೀತಿಯಿಂದ ಇವತ್ತು ಈ ತೀರ್ಪನ್ನು ಸ್ವಾಗತ ಮಾಡಿಕೊಂಡು ಒಂದು ಶಾಂತಿಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶ ಅಭಿವೃದ್ಧಿ ಆಗ್ತಾ ಇದೆ, ಆರ್ಥಿಕ ಪ್ರಗತಿ ಆಗ್ತಾ ಇದೆ, ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ದೊಡ್ಡದಾದಂಥ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಹೆಸರು ಬರುವಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನ ಅದರಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಒಗ್ಗಟ್ಟಾಗಿ ಇವತ್ತು ಈ ಒಂದು ವಿವಾದವನ್ನು ಸರ್ವಾನುಮತದಿಂದ ಇವತ್ತು ಅಲ್ಲಿ 5 ಜನ ಜಡ್ಜಸ್ ಎಲ್ಲರೂ ಸಹಿತ ಒಂದು ಸರ್ವಾನುಮತದ ತೀರ್ಪನ್ನು ನಾವು ಬೇರೆ ಬೇರೆ ಇಶ್ಯೂಗಳನ್ನ ನೋಡಿದ್ದೇವೆ ಏನಿದೆ ಎಲ್ಲರೂ ಕೂಡಿಕೊಂಡು ಒಂದು ಸರ್ವಾನುಮತದ ತೀರ್ಮಾನ ತೆಗೆದುಕೊಂಡಿದ್ದು ಇದು ಒಂದು ಒಳ್ಳೆಯ ರೀತಿಯ ಒಂದು ಲಕ್ಷಣ. ಆ ದೃಷ್ಟಿಯಿಂದ ಇವತ್ತು ಹಿಂದೂಗಳು ಮುಸ್ಲಿಮರು ಒಗ್ಗಟ್ಟಾಗಿ ಸಂಘಟಿತರಾಗಿ ಇವತ್ತು ಒಂದು ಕಡೆ ರಾಮ ಮಂದಿರ ಮತ್ತೊಂದು ಕಡೆ ಮಸೀದಿ ಕಟ್ಟುವಂಥದ್ದಕ್ಕೆ ಒಂದು ಪ್ರಖರಿಗೆ ಒಂದು ಚಾಲನೆ ಕೊಡುವಂಥ ಕೆಲಸ ಆಗಲಿ, ಎಲ್ಲರೂ ಕೈಜೋಡಿಸಿ ಈ ಕೆಲಸವನ್ನು ಮಾಡಿದಾಗ ದೇಶದಲ್ಲಿ ಇನ್ನೂ ಶಾಂತಿ ನೆಮ್ಮದಿಯು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ತೀನಿ, ಇವತ್ತು ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು, ಯಾರೋ ಉದ್ವಿಗ್ನಕ್ಕೆ ಒಳಗಾಗಿ ಅಥವಾ ಏನೋ ಒಂದು ಇದನ್ನು ಮಾಡಿಕೊಂಡು ಇದು ಯಾರ್ದೋ ಜಯ ಯಾರ್ದೋ ಸೋಲು ಅನ್ನುವಂಥದ್ದಲ್ಲ, ಇದು ಎಲ್ಲರ ಒಂದು ಗೆಲುವು, ಇಡೀ ಒಂದು ದೇಶದ ಒಂದು ಶಾಂತಿಗೆ ಸೌಹಾರ್ದಕ್ಕೆ ಒಂದು ಉತ್ತಮವಾದಂಥ ತೀರ್ಪು ಇದು. ಇದನ್ನು ಎಲ್ಲರೂ ಸ್ವಾಗತ ಮಾಡಿ ಆ ರೀತಿ ಇವತ್ತು ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಯಾವ ರೀತಿ ಇವತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ರೀತಿ ಕೇಂದ್ರ ಸರ್ಕಾರವನ್ನು ನಡ್ಕೊಳ್ಳಿ ಮತ್ತು ಎಲ್ಲ ವರ್ಗದವರು ನಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಒಂದು ಅಯೋಧ್ಯದಲ್ಲಿ ಇವತ್ತು ರಾಮನ ಜನ್ಮಸ್ಥಾನ, ಅಯೋಧ್ಯದಲ್ಲಿ ರಾಮ ಹುಟ್ಟಿದ್ದಾನೆ ಅನ್ನುವಂಥ ಒಂದು ಹಿಂದೂಗಳ ಭಾವನೆ ಇದೆಲ್ಲ, ಇದಕ್ಕೆ ಇವತ್ತಿಲ್ಲ ನಾಳೆ ರೆಕಗ್ನೇಷನ್ ಸಿಗ್ತದೆ, ಕಾನೂನಿನ ಒಂದು ರೆಕಗ್ನೇಷನ್ ಸಿಗ್ತದೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಇತ್ತು. ಅದಕ್ಕಾಗಿ ಈ ರೀತಿಯಾದಂಥ ತೀರ್ಪು ಅಲ್ಲಾಹಾಬಾದ ತೀರ್ಪು ಬಂದಿತ್ತು. ಆ ಡಿಸ್ಪ್ಯೂಟೆಡ್ ಜಾಗವನ್ನು 3 ಡಿವಿಜನ್ ಮಾಡಿದ್ರು, ಅದನ್ನು ಒಪ್ಪಲಿಲ್ಲ ಸುಪ್ರೀಂ ಕೋರ್ಟ್ ಅವರು. ಅಂದರೆ ಮತ್ತೆ ಅದೇ 3 ಡಿವಿಜನ್ ಮಾಡಿ ಮತ್ತೆ ಡಿಸ್ಪ್ಯೂಟ್ ಬೆಳೆಸ್ಕೊಂಡು ಹೋಗುವಂಥದ್ದು, ಅದು ಬದಲು ಇವತ್ತು ಆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅನ್ನು ಸಂಪೂರ್ಣವಾಗಿ ಇವತ್ತು ರಾಮ ಮಂದಿರ ಕಟ್ಟಲಿಕ್ಕೆ ಕೊಡುವಂಥ ಕೆಲಸ ಏನು ಮಾಡಿದ್ದಾರೆ. ಮತ್ತು 5 ಎಕರೆ ಜಮೀನನ್ನು ಇವತ್ತು ಮಸೀದಿ ಕಟ್ಟಲಿಕ್ಕೆ ಒಂದು ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ, ಬಹುಶಃ ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಲಿಕ್ಕಾಗಿದೆ. ಆ ಹಿನ್ನೆಲೆಯಲ್ಲಿ ಬಹಳ ಅತ್ಯುತ್ತಮವಾದಂಥ ತೀರ್ಪು ಇವತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಬಂದಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಪಡೆಯಲು ಚಿಂಚೋಳಿಯಲ್ಲಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಪ್ರಾರಂಭಿಸುವಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳು ಅಸ್ತು ನೀಡಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶ್ರೀಮಂತ್ ಕಟ್ಟಿಮನಿ ನೇತೃತ್ವದಲ್ಲಿ ಬಸ್ ನಿಲ್ದಾಣದ ಬಳಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿನಿಯೋಗ ಮಾಡಿಕೊಂಡು ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಡಾಕ್ಟರ್ ಅವಿನಾಶ್ ಜಾಧವ್ ಪರ ಜಯಘೋಷಗಳನ್ನು ಕೂಗಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ PLD ಬ್ಯಾಂಕ್ ಅಧ್ಯಕ್ಷ ಜಗದೀಶ್ ಸಿಂಗ್ ಠಾಕೂರ್, ರಾಜು ಪವಾರ್, ಚಂದ್ರಶೆಟ್ಟಿ ಜಾಧವ್, ಶಶಿಕಾಂತ್ ಆಡ್ಕಿ, ಅಶೋಕ್ ಚವ್ಹಾಣ್, ಡಾಕ್ಟರ್ ಅಂಜಯ್ಯ, ರಾಜು ಪೆದ್ದ ತಾಂಡ, ವಜ್ರನಾಥ್ ದಾದಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬಂದವರೇ
ಪರವಾಗಿ ಅವರನ್ನ ನಾನು ಅಭಿನಂದಿಸುತ್ತೇನೆ ಬಂಧುಗಳೇ. ಅದೇ ರೀತಿಯಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರವನ್ನ 10 ವರ್ಷಗಳಿಂದ ನೆಲೆಗುದಿಗೆ ಬಿದ್ದಿತ್ತು. ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂತ ಡಾಕ್ಟರ್ ಅವಿನಾಶ್ ಯಾದವ್ ಅವರು ಕಲಬುರಗಿ ಲೋಕಸಭಾ ಸದಸ್ಯರು ಇವತ್ತು ಮಂಜೂರಿ ಮಾಡಿದ್ದಕ್ಕಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇವತ್ತು ಡಿಗ್ರಿ ಓದಿ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗುಲ್ಬರ್ಗ ಮತ್ತು ಇತರ ಪಟ್ಟಣಗಳಲ್ಲಿ ಓದಬೇಕಾಗಿತ್ತು. ಆದರೆ ಇವತ್ತು ಪಿಜಿ ಸೆಂಟರ್ ಅನ್ನು ಮಂಜೂರಿ ಮಾಡಿರ್ತಕ್ಕಂಥ ನಮ್ಮ ಶಾಸಕರಿಗೆ ನಮ್ಮ ಚಿಂಚೋಳಿ ಜನತೆಯ ಪರವಾಗಿ ಅಭಿನಂದಿಸುತ್ತಾ ಮುಂದೆ ಪಿಜಿ ಎಂಎ ಮತ್ತು ಎಂಕಾಂ ಎಲ್ಲ ಸಿಲೆಬಸ್ ಅನ್ನ ಇದೇ ಚಿಂಚೋಳಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಮನವಿಯನ್ನು ನಾವು ಮಾಡಿದಾಗ ಇವತ್ತು ಮಂಜೂರುಗೊಳಿಸಿದ್ದಾರೆ. ಅವರಿಗೆ ನಾನು ಎಲ್ಲ ಅಫಜಲ್ಪುರ್ ಪಟ್ಟಣದಲ್ಲಿ ಶ್ರೀ ಮಾಂತೇಶ್ವರ್ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಆನೆಕಾಲು ರೋಗ ನಿಯಂತ್ರಣ ಮಾಡುವ ಡಿಸಿ ಮಾತ್ರೆ ನುಂಗಿ 10ನೇ ತರಗತಿಯಲ್ಲಿ ಓದುತ್ತಿದ್ದ 10 ಜನ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡ ಘಟನೆ ನಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆ ಆಡಳಿತ ಮಂಡಳಿಯವರು ಕೂಡಲೇ ವಿದ್ಯಾರ್ಥಿಗಳನ್ನು ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದು ತಂದು ಚಿಕಿತ್ಸೆ ನೀಡಿದ್ದಾರೆ. ರಾತ್ರಿ 8 ಗಂಟೆ ಸುಮಾರಿಗೆ ವಿದ್ಯಾರ್ಥಿನಿಯರು ಚೇತರಿಕೆ ಕಂಡಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಗೆ ದೌಡಾಯಿಸಿದ ಅಫಜಲ್ಪುರ್ ಶಾಸಕ ಎಂವೈ ಪಾಟೀಲ್ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಅಯೋಧ್ಯೆ ವಿಷಯವಾಗಿ ಭಾರತ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪು ಐತಿಹಾಸಿಕ ತೀರ್ಪು, ಇದನ್ನ ಸ್ವಾಗತಿಸಬೇಕು ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ತಿಳಿಸಿದ್ದಾರೆ. ಆಜ್ ಮೈ ಸಭಿ ಗುಲ್ಬರ್ಗಾಕ್ಕೆ ಔರ್ ಹಮಾರಿ ಕಲಬುರಗಿಕ್ಕೆ ಸಭಿ ಲೋಗೋಂಕೋ ಮೈ ವಿನಂತಿ ಕರ್ತಾ ಹೂ ಜೋ ಭಿ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಸೇ ಆತಾ ಹೈ ಸುಪ್ರೀಂ ಕೋರ್ಟ್ ಹಮ್ ಸಬ್ಕೋ ಇಡೀ ಪೂರೆ ಭಾರತ ಮೇ ರಹನೆ ವಾಲೆ ಸಭಿ ಲೋಗೋಂಕೋ ಸಬ್ಸೆ ಬಡಾ ಕೋರ್ಟ್ ಔರ್ ನ್ಯಾಯಾಲಯ ಬೋಲೆ ತೋ ಸುಪ್ರೀಂ ಕೋರ್ಟ್ ಹೈ ತೋ ಸುಪ್ರೀಂ ಕೋರ್ಟ್ ಕಾ ಜೋ ಭಿ ಡಿಸಿಜನ್ ರಹತಾ ಹೈ ವೋ ಸಬ್ಕೋ ಹಮ್ಕೋ ಮಾನ್ಕೆ ಶಾಂತಿ ಸೇ ಹಮ್ ಸಬ್ ಲೋಗ್ ಸುಪ್ರೀಂ ಕೋರ್ಟ್ ಕಾ ಜಜ್ಮೆಂಟ್ ಕೋ ಜಜ್ಮೆಂಟ್ ಜೋ ಆತಾ ಹೈ ವೋ ಸಬ್ ಲೋಗ್ ಶಾಂತಿ ಸೇ ಹಮ್ ಸಬ್ ಲೋಗ್ ಕಬೂಲ್ ಕರ್ನಾ ಚಾಹಿಯೇ. ಅಯೋಧ್ಯೆ ತೀರ್ಪು ಯಾವುದೇ ಆಗಿರಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕಾಗುತ್ತದೆ ಎಂದು ಕಲಬುರಗಿ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಜೋ ಭಿ ಜಜ್ಮೆಂಟ್ ಆಯ್ ಉಸ್ಕೋ ಹಮ್ ಸ್ವೀಕಾರ ಕರ್ನಾ ಚಾಹಿಯೇ, ಶಾಂತಿ ಔರ್ ಅಮಲ್ ರಖನಾ ಚಾಹಿಯೇ, ಭಾಯಿಚಾರ ರಖನಾ ಚಾಹಿಯೇ. ಉಸ್ಮೇ ಅಪೆಕ್ಸ್ ಕೋರ್ಟ್ ಹೈ ಹರ ತರ ಸೋಚ್ಕರ್ ವೋ ವರ್ಡಿಂಗ್ ದೇತಿಯೆ ಕೋಯಿ ಇಸ್ಕೋ ಮೈ ಸಬ್ಕೋ ರಿಕ್ವೆಸ್ಟ್ ಕರ್ತಾ ಹೂ ಹರ್ ಕೋಮ್ ಕೆ ಲೋಗೋ ಕೋ ರಿಕ್ವೆಸ್ಟ್ ಕರ್ತಾ ಹೂ ಕಿಸಿಕೋ ತಕ್ಲೀಫ್ ನೈ ಹೋನಾ ವೈಸಾ ಹಮ್ ಬರ್ತಾವ್ ಕರ್ನಾ ಚಾಹಿಯೇ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.